ಮುಂಬರಲಿ ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರೇವಾಸ್ ಜಾಬ್ ನ್ಯೂಸ್. 19 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 7275 ಕ್ಲರಿಕಲ್ ಕೇಡರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಿದ್ಯಾರ್ಹತೆ ಹಾಗೂ ಇತರೆ ಅರ್ಹತೆಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಜಾಬ್ ನ್ಯೂಸ್ನಲ್ಲಿ ನೋಡೋಣ. ಹುದ್ದೆಯ ಮಾಹಿತಿ ಹೀಗಿದೆ. ಹುದ್ದೆಯ ಹೆಸರು ಕ್ಲರಿಕಲ್ ಕೇಡರ್. ಕರ್ನಾಟಕದಲ್ಲಿ ಒಟ್ಟು 618 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಿದ್ಯಾರ್ಹತೆ ಹೀಗಿದೆ. ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಕಾಲೇಜಿನಿಂದ ಪದವಿ ಶಿಕ್ಷಣವನ್ನು ಪಡೆದಿಟ್ಕೊಂಡಿರಬೇಕು. ಅಂದರೆ ಬಿಕಾಂ, ಬಿಎಸ್ಸಿ, ಬಿಬಿಎಂ ಯಾವುದೇ ರೀತಿಯಾಗಿರ್ತಕ್ಕಂಥ ಪದವಿ ಶಿಕ್ಷಣ ಆಗಿರ್ಬೋದು. ಹಾಗೆ ಅಂಕಪಟ್ಟಿಯನ್ನು ಹೊಂದಿರತಕ್ಕಂಥದ್ದು ಕಡ್ಡಾಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಅಂಕಗಳನ್ನು ನಮೂದಿಸೋದು ಕಡ್ಡಾಯವಾಗಿದೆ. ಹಾಗೆ ಕಂಪ್ಯೂಟರ್ ಬಳಕೆ ಮಾಹಿತಿ ಹೊಂದಿರುವುದು ಕಡ್ಡಾಯ. ಅಂದರೆ ಇಲ್ಲಿ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕಾಗುತ್ತೆ. ವಯೋಮಿತಿ ಹೀಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 20 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 28 ವರ್ಷಗಳು. OBC 2A 2B 3A 3B ಕೆಟಗರಿ 1ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 31 ವರ್ಷಗಳು. SC ST ಗೆ ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 33 ವರ್ಷ. ಅಂಗವಿಕಲರಿಗೆ 38 ವರ್ಷಗಳು. ಮಾಜಿ ಸೈನಿಕ, ವಿಧವೆಯರು, ಗಲಭೆ ಸಂತ್ರಸ್ತರಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಪಡೆಯಲು ಅವಕಾಶವಿದೆ. ಉಚಿತ ಪರೀಕ್ಷಾ ಪೂರ್ವ ತರಬೇತಿ. SC ST ಕೆಟಗರಿ ಹಾಗೂ ಹಿಂದುಳಿದ ವರ್ಗಗಳು, ನಿವೃತ್ತ ಯೋಧರು, ಅಂಗವಿಕಲರಿಗೆ ಈ ಒಂದು ಉಚಿತ ತರಬೇತಿಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಈ ಒಂದು ಉಚಿತ ತರಬೇತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಪಟ್ಟಿರತಕ್ಕಂಥ ಒಂದು ಮಾಹಿತಿಯನ್ನು ನೀವು ತಿಳಿಸಬೇಕಾಗತ್ತೆ. ಅರ್ಜಿ ಶುಲ್ಕ ಹೀಗಿದೆ. ಸಾಮಾನ್ಯ ಮತ್ತು 2A 2B 3A 3B ಕೆಟಗರಿ 1ಗೆ ಸಂಬಂಧಿಸಿದ ಅಭ್ಯರ್ಥಿಗಳು 600 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. SC ST ಅಂಗವಿಕಲರಿಗೆ ಹಾಗೂ ಮಾಜಿ ಸೈನಿಕರಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ. ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರವನ್ನೇ ಪೇ ಮಾಡಬೇಕು. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 10/10/2018. ಆಯ್ಕೆ ವಿಧಾನ ಹೀಗಿದೆ. ಪ್ರಿಲಿಮಿನರಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಮೌಖಿಕ ಪರೀಕ್ಷೆ. ಪ್ರಿಲಿಮಿನರಿ ಪರೀಕ್ಷೆಯನ್ನು December 8, 9, 15 and 16 ನಡೆಸಲಾಗುತ್ತೆ. ಹಾಗೆ ಮುಖ್ಯ ಪರೀಕ್ಷೆಯನ್ನು ಭಾಗಶಃ January 20, 2019 ನಡೆಸಲಾಗುತ್ತೆ ಅಂತ ತಿಳಿಸಲಾಗಿದೆ. ಆದರೆ ಇದು ಕನ್ಫರ್ಮ್ ಆಗಿಲ್ಲದಿರತಕ್ಕಂಥ ಡೇಟ್ ಆಗಿದೆ. ಅತಿ ಮುಖ್ಯವಾದ ಮಾಹಿತಿ ಹೀಗಿದೆ ಸ್ನೇಹಿತರೆ, ಇದನ್ನು ನೀವು ಕಡ್ಡಾಯವಾಗಿ ಪಾಲಿಸ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಈ ರೀತಿ ನೀವೇನಾದ್ರೂ ಕೂಡ ಇದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ IBPS ಎಕ್ಸಾಮಿಂದ ನಿಮಗೆ ಹೊರಗೆ ಹಾಕ್ಬೋದು, ಅಥವಾ ಇನ್ಮೇಲೆ IBPS ಎಕ್ಸಾಮನ್ನು ಬರೀದೇ ಇರೋ ಹಾಗೆ ನಿಮ್ಮನ್ನು ನಿಷೇಧಿಸಲು ಕೂಡ ಬಹುದು. ಅದು ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಕೊಂಡೊಯ್ಯಬಾರ್ದು ಅಂತ ಹೇಳ್ಬಿಟ್ಟು ನೋಡೋಣ. ಪ್ರಿಂಟ್, ಹಸ್ತಾಕ್ಷರವಿರುವ ಪೇಪರ್, ಪೇಪರ್ ಚೂರುಗಳು, ಪೆನ್ಸಿಲ್ ಬಾಕ್ಸ್, ಪ್ಲಾಸ್ಟಿಕ್ ಪೌಚ್, ಕ್ಯಾಲ್ಕುಲೇಟರ್, ಪೆನ್ ಡ್ರೈವ್, ಲ್ಯಾಕ್ ಟೇಬಲ್, ಎಲೆಕ್ಟ್ರಾನಿಕ್ ಪೆನ್, ಸ್ಕ್ಯಾನರ್, ಮೊಬೈಲ್, ಬ್ಲೂಟೂತ್, ಇಯರ್ಫೋನ್, ಮೈಕ್ರೋಫೋನ್, ಪೇಜರ್, ಹೆಲ್ತ್ ಬ್ಯಾಂಡ್, ಗಾಗಲ್ಸ್, ಹ್ಯಾಂಡ್ ಬ್ಯಾಗ್, ಹೇರ್ ಪಿನ್, ಹೇರ್ ಬ್ಯಾಂಡ್, ಬೆಲ್ಟ್, ಕ್ಯಾಪ್, ಯಾವುದೇ ರೀತಿಯ ಆಭರಣಗಳು, ವಾಚ್, ಕ್ಯಾಮರಾ, ನೀರಿನ ಬಾಟಲ್, ತಿನಿಸುಗಳು. ಇದರಲ್ಲಿ ಯಾವುದೇ ವಸ್ತು ಅಭ್ಯರ್ಥಿ ಬಳಿ ಕಂಡುಬಂದಲ್ಲಿ ಪರೀಕ್ಷೆಗೆ ಹಾಜರಾಗದಂತೆ ತಡೆಯಬಹುದು ಎಂದು IBPS ತಿಳಿಸಲಾಗಿದೆ. ಆದ್ದರಿಂದ ನೀವು ಈ ಯಾವುದೇ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಕೊಳ್ಳದೇ ಇರೋ ಹಾಗೆ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಹೀಗಿವೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ 18/9/2018. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 10/10/2018. ಹಾಗೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 10/10/2018. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ibps.in ಲಾಗಿನ್ ಆಗಿ. ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ವಿಳಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟನ್ನು ತಲುಪಬಹುದು. ಸ್ನೇಹಿತರೆ, ಈ ಒಂದು ಜಾಬ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ, ಹಾಗೆ ಇದೇ ರೀತಿಯಾಗಿರತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. 1 view 1 like. Thanks for watching guys. We will see you again with the next video. Until then, have a good day. Bye-bye.